ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನನ್ನು ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ಆತನ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮಲ್ಲಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಈ ವಾಕ್ಯವು ಜೀವವನ್ನು, ಪುರೋತ್ಸವವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಒಂದು ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕದಲ್ಲಿ 23ನೇ ಆದ್ಯದಲ್ಲಿ 18ನೇ ವಾಕ್ಯ. ಪ್ರೋವ್ ಚಾಪ್ಟರ್ 23:18. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಇಲ್ಲಿ ಸೋಲ್ಮಾಡ್ತೇನೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಅದರರ್ಥ ಪ್ರೇ, ಇವತ್ತು ಅನೇಕರು ನೀವು ಪ್ರಾರ್ಥನೆ ಮಾಡ್ತಿದ್ದೀರಿ, ಅದೆಲ್ಲ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡಲಿಕ್ಕೆ, ನಿಮಗೆ ಆಶೀರ್ವಾದ ಮಾಡಲಿಕ್ಕೆ, ನಿಮ್ಮ ರೋಗವನ್ನು ಗುಣ ಮಾಡೋದಕ್ಕೆ, ನಿಮಗೆಲ್ಲ ಕಷ್ಟದಿಂದ ಸಾಲದಿಂದ ಬಿಡುಗಡೆ ಮಾಡಲಿಕ್ಕೆ ಒಂದು ಕಾಲವನ್ನು ಅಥವಾ ಒಂದು ದಿನವನ್ನು ಇಟ್ಟಿದ್ದಾನೆ. ಆ ಸಮಯ ಬರೋ ತನಕ ನೀವು ಕಾದುಕೊಳ್ಳಬೇಕು, ಯಾಕಂದರೆ ನಿಮ್ಮ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ ಎಂಬುದಾಗಿ ಸೊಲೊಮೋನನು ಹೇಳ್ತಾನೆ. ಹಾಗಾದರೆ ಪ್ರೇ, ಹೇಗೆ ಪ್ರೇ ನಿಮ್ಮ ನಿರೀಕ್ಷೆಯನ್ನು ಪ್ರೇರೆ ನಿರರ್ಥಕವಾಗದಾಗೆ ಯಾವ ರೀತಿಯಲ್ಲಿ ದೇವರ ಮೇಲೆ ನಂಬಿಕೆ ಇಡಬೇಕು ಎಂಬುದಾಗಿ ಕೆಲವು ವಾಕ್ಯಗಳನ್ನು ನೋಡಬೇಕು. ನಮ್ಮ ಮೊದಲಿನ ಸಂಗತಿಯನ್ನು ನೋಡ್ತೇವೆ. ದೇವರು ಕೊಟ್ಟ ಪ್ರವಾದನೆಯನ್ನು ಅಥವಾ ವಾಗ್ದಾನವನ್ನು ಅಥವಾ ದರ್ಶನವನ್ನು ಅಥವಾ ಕನಸನ್ನು ದೃಢವಾಗಿ ನಂಬುವವರಾಗಬೇಕು ಮತ್ತು ಬಾಯಿಂದ ಅರಿಕೆ ಮಾಡುವವರು ಆಗಬೇಕು. ನಾವು ನೋಡ್ತೇವೆ ಅಬಕುಕ್ನ ಪ್ರವಾದನೆ ಪುಸ್ತಕ 2:2-3 ವಾಕ್ಯ. ಅಬಕುಕ್ ಚಾಪ್ಟರ್ 2:2-3. ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು. ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಅಲಿಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದು, ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಮಾಸವಾಗದು. ಪ್ರಿಯ ನೋಡ್ತೇವೆ, ಅಬಕುಕ್ ಎಂಬ ಪ್ರವಾದಿ ತುಂಬ ಪ್ರಾರ್ಥನೆ ಮಾಡುವ ಒಬ್ಬ ಪ್ರವಾದಿಯಲ್ಲಿ ಒಬ್ಬ ಪರ್ವದೆ ಅಬಕುಕ್ ಆಗಿದೆ. ಈ ಪ್ರವಾದಿ ಎಷ್ಟು ಅದನ್ನು ಪ್ರಾರ್ಥನೆ ಮಾಡಿದರೂ ಸಹ ಆ ಪ್ರಾರ್ಥನೆ ಉತ್ತರ ಬರೋದೇ ಇಲ್ಲ. ಆಗ ದೇವರು ಅವನಿಗೆ ಒಂದು ದರ್ಶನ ಕೊಡುತ್ತಾನೆ. ಮತ್ತೆ ಅದೇ ನಿನ್ನಗ ದರ್ಶನ ಬರೆ, ಅದು ನೆರವೇರುತ್ತದೆ, ಕ್ಲುಪ್ತ ಕಾಲ ನೆರವೇರತಕ್ಕದು, ಅದು ಬಂದೇ ಬರುವುದು, ಮೋಸ ಮಾಡುವುದಿಲ್ಲ ಎಂಬುದಾಗುತ್ತೆ. ಹಾಗಾದರೆ ಪ್ರಿಯ, ಇವತ್ತು ಅನೇಕರು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಉಪವಾಸ ಮಾಡ್ತಿದ್ದೀರಿ, ಆದರೂ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಎಂಬುದಾಗಿ ಅನೇಕರ ಮನಸ್ಸು ಇವತ್ತು ನೊಂದು ಹೋಗಿದೆ. ಅನೇಕರು ಮನಸ್ಸನ್ನು ಕುಂದಿ ಹೋಗಿದ್ದಾರೆ. ಅಷ್ಟೇ ಅನೇಕರು ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಟ್ಟಿದ್ದೀರಿ. ಪ್ರಿಯವರೇ, ಇವತ್ತು ದೇವರಾತ್ಮದೇ ನೀವು ಮಾಡುವ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡಿರಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಪರಿಪೂರ್ಣ ನಂಬಿಕೆ ಇಡಿರಿ. ಯಾಕಂದರೆ ಎಲ್ಲ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಿಕ್ಕೆ ಒಂದು ದಿನ ಅಥವಾ ಒಂದು ಸಮಯ ಇದೆ. ಆ ಸಮಯ ಬರುವಾಗಲೇ ನಿಮಗೆ ಪ್ರಾರ್ಥನೆ ಉತ್ತರ ಬರುವುದು, ಬಿಡುಗಡೆ ಬರುವುದು, ಆಶೀರ್ವಾದವಾಗಿದೆ. ಆ ಸಮಯ ಬರುವ ತನಕ ನೀವು ದಿನಾಲು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಆ ಹೇಗೆ ಅಬಕುಕನಿಗೆ ದರ್ಶನ ಕೊಟ್ಟಿದ ಅದೇ ರೀತಿಯಲ್ಲಿ ದೇವರು ನಿಮ್ಮ ಸಂಗಡ ವಾಕ್ಯಗಳು ಓದುವಾಗ ವಾಗ್ದಾನಗಳನ್ನು ದೇವರು ಕೊಡುವನಾಗಿದ್ದಾನೆ. ಅಥವಾ ದೇವರು ನಿಮಗೆ ಪ್ರಾರ್ಥನೆ ಮಾಡುವವರ ಕೆಲವರಿಗೆ ದರ್ಶನವನ್ನು ಕೊಡುವನಾಗಿದ್ದಾನೆ. ಅಥವಾ ಕನಸನ್ನು ಕೊಡ ಏನು ನಿಮಗೆ ಪ್ರೇರೆ. ನಾವು ನೋಡ್ತೇವೆ ಪ್ರಾರ್ಥನೆ ಮಾಡುವಾಗ ದೇವರು ಮೂರು ಉತ್ತರ, ಒಂದು ಉತ್ತರ, ಒಂದು ಕೆಲವರಿಗೆ ಪ್ರಾರ್ಥನೆ ಮಾಡಿದ ಕೂಡಲೇ ದೇವರು ತಗೊಡ್ತಾನೆ. ಕೆಲವರಿಗೆ ಪ್ರಾರ್ಥನೆ ನೋ ಹೇಳ್ತಾನೆ. ಬರೀ ಯಾವಾಗ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ನೋ ಕೊಡುವುದಿಲ್ಲ ಎಂಬುದು ಉತ್ತರ ಬಂದರೆ ಆ ಪ್ರಾರ್ಥನೆಯನ್ನು ಮಾಡಬಾರದು. ಆ ಪ್ರಾರ್ಥನೆ ದೇವರ ಚಿತ್ತ ಪ್ರಕಾರ ಮಾಡಬೇಕು. ಮೂರನೇ ಉತ್ತರ ಆಗಿದೆ ವೇಟ್. ಇಲ್ಲಿ ನೋಡ್ತೇವೆ ಅಬಕ್ಕೂ ನಾವು ಪ್ರಾರ್ಥನೆ ಉತ್ತರ ದೇವರು ನೋ ಹೇಳಿಲ್ಲ, ಕೂಡಲೇ ವೇಟ್ ಎಂದು ಈ ವೇಟ್ ಎಂದು ಹೇಳುವಾಗ ದೇವರು ದರ್ಶನ. ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರೇ ಏನು ದೇವರು ಕನಸು ಕೊಟ್ಟಿದ್ದಾರೆ, ಆ ಕನಸನ್ನು ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿರಿ ಮತ್ತು ಅದು ನೆರವೇರುವ ತನಕ ಪ್ರಾರ್ಥನೆ ಮಾಡಿರಿ. ಒಂದು ದಿನ ಬರುವಾಗ ದೇವರ ಕಡೆ ಕನಸನ್ನು ನೆರವೇರಿಸಲಾಗಿದ್ದೇನೆ. ಅದೇ ಕೆಲವರಿಗೆ ಪ್ರಾರ್ಥನೆ ಮಾಡುವಾಗ, ಹೋರಾಟದಲ್ಲಿ ಪ್ರಾರ್ಥನೆ ಮಾಡುವಾಗ, ಅದು ಅನ್ಯ ಬದಲು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಿ ದರ್ಶನ ಕೊಡಬಹುದು. ಆ ದರ್ಶನವನ್ನು ಬರೆದುಕೊಳ್ಳಿರಿ ಪ್ರೇ, ನಂಬಿರಿ ದೇವರು ಆ ದರ್ಶನವನ್ನು ನೆರವೇರಿಸುವ ಸಮಯ ಉಂಟು ಎಂಬುದಾಗಿ. ಅಥವಾ ಪ್ರೇ ಮೂರನೇದಾಗಿ, ನಿಮ್ಮ ಕೆಲಸ ಪ್ರಾರ್ಥನೆ ಮಾಡುವವರಿಗೆ ದೇವರು ತುಂಬ ಹೊತ್ತು ಕೂಗಿ ಪ್ರಾರ್ಥಿಸುವಾಗ ದೇವರ
ವಾಕ್ಯ ಓದುವಾಗ ಸಡನ್ ಆಗಿ ಒಂದು ವಾಗ್ದಾನ ನಿಮಗೆ ನೆನಪು ಕೊಡುವಾಗಿದೆ. ಆ ವಾಗ್ದಾನ ದೃಢವಾಗಿ ನಂಬಿರಿ. ದಿನಾಲು ವಾಗ್ದಾನದಲ್ಲಿ ಪ್ರಾರ್ಥನೆ ಮಾಡಿ. ಒಂದು ದಿನ ದೇವರು ವಾಗ್ದಾನ ಇರುತ್ತೆ. ಕೆಲವು ಸಲ ಕೆಲವರಿಗೆ ಪ್ರಾರ್ಥನೆ ಮಾಡುವಾಗ ಕಣ್ಣಿಂದ ಪ್ರಾರ್ಥಿಸುವಾಗ ದೇವ್ರ ನಿಮ್ಮ ಸಭೆಯಲ್ಲಿ ದೇವರ ಸೇವಕರು ನಿಮ್ಮ ಮೇಲೆ ಕೈ ಇಡುವಾಗ ಅಥವಾ ಅವರು ನಿಮಗೆ ಪ್ರವಾದನೆ ಕೊಡಬಹುದು. ಆ ಪ್ರವಾದನೆಯನ್ನು ನಿಮ್ಮ ಅಪ್ಪಸ್ತೆ ಬರೆದುಕೊಳ್ಳಿರಿ. ಮತ್ತು ದಿನಾಲು ಅದು ದೇವರ ಜ್ಞಾಪಕ ಈ ರೀತಿ ಪ್ರಾರ್ಥನೆ ಮಾಡುವಾಗ ಒಂದು ದಿನ ಪ್ರೇರೇ ದೇವರ ಆಶೀರ್ವಾದದಲ್ಲಿ ಆ ಬಗ್ಗೆ ಕೇಳ್ತಾನೆ. ನಿನಗಾದ ದರ್ಶನ ಬರೇ ಓದುವವರು ಶೀಘ್ರ ಓದು ಅಂದರೆ ಅಲಿಗೆಲ ಮೇಲೆ ಅದಕ್ಕತ್ತು ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಅದರ್ಥ ಏನು ನಿಮಗೆ ದರ್ಶನ ಕೊಟ್ಟಿರ್ಬೋದು, ಕನಸು ಕೊಟ್ಟಿರ್ಬೋದು, ಪ್ರವಚನ ಕೊಟ್ಟಿರ್ಬೋದು, ವಾಗದು ಒಂದು ತಕ್ಕ ಸಮಯದಲ್ಲಿ ನೆರವೇರತಕ್ಕದ್ದು. ಅದೇ ಪರಿಣಾಮಕ್ಕೆ ತ್ವರೆ ಪಡ್ತದೆ. ಮೋಸ ಮಾಡಿದ ಬರೇ ದೇವರು ಕೊಟ್ಟ ಯಾವುದೇ ಪ್ರವಚನ ಆಗ್ಬೋದು, ದೇವನ ಬರೆಯುವ ದರ್ಶನ ಆಗೋದು, ಅದು ಎಂದಿಗೂ ಮೋಸ ಹೋಗುವುದಿಲ್ಲ. ಪ್ರೇರೆ ತಡವಾದರೂ ಅದೇ ಕಾದು, ಎಷ್ಟು ತಡವಾದರೂ ನಂಬಿಕೆಯಿಂದ ಮತ್ತು ನಿರೀಕ್ಷಿಸಿದ ಕಾದುಕೊಳ್ಳಬೇಕು. ಅದು ಬಂದೇ ಬರುವುದು ತಮ್ಮ ಸವಾಲು. ಈ ರೀತಿ ಸುಲಭದಲ್ಲಿ ಈ ರೀತಿ ದೃಢವಾಗಿ ನಂಬುವುದಾದರೆ, ದೃಢವಾಗಿ ಅದು ಬರ್ತದೆ ನಿರೀಕ್ಷಿಸಿದರೆ ಸೌಲಭ್ಯದಲ್ಲಿ ಒಂದು ಕಾಲ ಉಂಟು ನಿರ್ತಕವಾಗುವುದಿಲ್ಲ ಎಂದು ಇದು ಅರ್ಥವಾಗಿದೆ. ಬರೇ ಬರೀ ಹಾಗಾದರೆ ಈ ರೀತಿ ನಂಬುವಾಗ ಬರೇ ಈ ನಂಬಿಕೆ ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಬರೇ ಅದೇ ಎಕ್ಸಾಂಪಲ್ ನೋಡೋಬ್ರೆ ಮಾರ್ಕ್ ನಂಬರ್ ಸುವಾರ್ತೆ 11:23 ಮಾರ್ಕ್ ಗಾಸ್ಪಲ್ ಚಾಪ್ಟರ್ 11:23. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ ತನ್ನ ಮನಸ್ಸಿನ ಸಮಸ್ಯೆ ಪಡದೆ ತಾನು ಹೇಳಿದ ಆಗುವುದನ್ನು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಪ್ರೇರೆ ದೇವರು ನಿಮಗೆ ದರ್ಶನ ಕೊಟ್ಟ ನಂತರ ಪ್ರೇ ಕೂಡಲೇ ಉತ್ತರಬೋದಿಲ್ಲ, ಅನೇಕ ಸಮಸ್ಯೆಗಳು ಬರ್ತವೆ. ಅನೇಕ ಆ ಸಮಯದಲ್ಲಿ ಪ್ರೇ ಯಾವುದೇ ಶೋಧನೆಯನ್ನಾಗಲಿ ಯಾವ ಸಮಸ್ಯೆಯನ್ನಾಗಲಿ ಯಾವ ಕಷ್ಟ ನೋಡಿದೆ ನಿಮ್ಮ ಕೂಡ ದರ್ಶನವನ್ನು ಅಥವಾ ಕನಸನ್ನು ಅಥವಾ ವಾಗ್ದಾನ ನೀವು ಪದೇ ಪದೇ ನಿಮ್ಮ ಬಾಯಿಂದ ಅದು ಅರಿಕೆ ಮಾಡುವರಾಗಬೇಕು, ಮಾತನಾಡುವರಾಗಬೇಕು, ಅದು ಡಿಕ್ಲೇರ್ ಮಾಡಬೇಕು. ಎಷ್ಟು ಸಲ ಪ್ರೇರೆ ನೀವು ಮಾತನಾಡ್ತಿರೋ ಅದು ಅರಿಕೆ ಆ ವಾಕ್ಯದಲ್ಲಿ ಪ್ರೇ ದೇವರ ವಾಕ್ಯದಲ್ಲಿ ಸೃಷ್ಟಿ ಮಾಡುವ ಶಕ್ತಿ ಅಡಕವಾಗಿದೆ. ಪ್ರೇ ನಾವು ನೋಡ್ತೇವೆ ದೇವರ ವಾಕ್ಯ ಪ್ರೇ ಇಲ್ಲದನ್ನು ಇರುವ ಇರುವುದಕ್ಕೆ ಮಾಡುವ ಅಧಿಕಾರ ದೇವರ ವಾಕ್ಯ ಉಂಟು, ಇದ್ದದನ್ನು ಇಲ್ಲದೆ ಮಾಡುವ ಅಧಿಕಾರ ದೇವರ ವಾಕ್ಯ ಉಂಟು. ಪ್ರೇ ಯಾಕಂದರೆ ದೇವರು ಪ್ರೇ ಆದಿಕಾಂಡದಲ್ಲಿ ದೇವರು ಭೂಮಿಯನ್ನು ಸೃಷ್ಟಿ ಮಾಡುವ ಬೆಲಕಾಗಲಿ ಎಂದು ಬರೀ ಮಾತನಾಡಿದನು ಅಲ್ಲಿ ಆಗದೆ ದೇವರ ವಾಕ್ಯದಲ್ಲಿ ಪ್ರೇ ಶಕ್ತಿ ಉಂಟು, ಅದರಲ್ಲಿ ಸೃಷ್ಟಿ ಮಾಡುವ ಶಕ್ತಿ ದೇವರ ವಾಕ್ಯ ಅಡಕವಾಗಿದೆ. ಅದಕ್ಕೋಸ್ಕರ ಪ್ರೇ ನಿಮ್ಮ ಪ್ರಾರ್ಥನೆ ಗುತ್ತ ಬರಬೇಕಾದರೆ, ನಿಮಗೆ ಬಿಡುಗಡೆ ಬರಬೇಕಾದರೆ, ನಿಮ್ಮ ರೋಗ ಗುಣವಾಗಬೇಕಾದರೆ, ನಿಮ್ಮ ಸಾಲದ ಬಿಡುಗಡೆಯಾಗಬೇಕಾದರೆ, ನಿಮ್ಮ ಕುಟುಂಬ ಉದ್ಧಾರವಾಗಬೇಕಾದರೆ, ಏನು ದೇವರು ಕೊಟ್ಟ ದರ್ಶನ ಅಥವಾ ಕನಸು ಪ್ರವಾದನೆ ವಾಗ್ದಾನ ಪದೇ 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 ಮಾತನಾಡುತ್ತಲೇ ಇರಬೇಕು. ಮಾತನಾಡುವಾಗ ಒಂದು ದಿನ ಪ್ರೇರೆ ಅದು ನೆರವೇರುತ್ತದೆ ಎಂಬುದಾಗಿ ಅಬಕ್ಕೂ ಪ್ರವಾದಿ ಅಲ್ಲಿ ದೇವರಲ್ಲಿ ಅಬಕ್ಕೂ ಹೇಳ್ತಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡು ಪ್ರೇರೆ 2 ಕೊರಿಂಥ್ಯರಿಗೆ ಪತ್ರಿಕೆ 4:13 13 2 ಕೊರಿಂಥ್ಯರ 4:13. ಈಗಿದ್ದರೂ ನಂಬಿದೆನು, ಆದ್ದರಿಂದ ಮಾತನಾಡಿದೆನು ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆ ಭಾವನೆ ಹೊಂದಿ ನಾನು ನಂಬಿದವರು ಆದ್ದರಿಂದ ಮಾತನಾಡ್ತೇವೆ. ಇಲ್ಲ ಅಪ್ಪಂತಾನೆ ಏನೇನು ನಂಬುತ್ತೀರೋ ಅದು ಮಾತನಾಡಲಿಕ್ಕೆ ಕಲಿಯಬೇಕು. ಬರೀ ಆಯಿತು ಅನೇಕರು ಬರೇ ಅನೇಕರ ಪ್ರಾರ್ಥನೆಗೆ ಉತ್ತರ ಯಾಕೆ ಬರುವುದಿಲ್ಲ, ಯಾಕೆ ಅನೇಕರು ಕಷ್ಟ ಬಿಡುಗಡೆಯಾಗುವುದಿಲ್ಲ, ಯಾಕೆಂದರೆ ಅವರಿಗೆ ಕೊಟ್ಟ ದರ್ಶನವನ್ನು ಪ್ರೇ ಅವ್ರಿಗೆ ಕೊಟ್ಟ ಪ್ರವಚನ ಮರೆತು ಬಿಡುತ್ತಾರೆ. ಪ್ರೇ ಪ್ರೇ ಎಂದಿಗೂ ಪ್ರೇ ದೇವರು ಏನು ನಿಮಗೆ ದರ್ಶನ ಕೊಟ್ಟಿರ್ಬೋದು, ಕನಸು ಕೊಟ್ಟಿರ್ಬೋದು, ಪ್ರವಚನೆ ಕೊಟ್ಟಿರೋ ಮರೆತು ಬಿಡಿರಿ. ಅದನ್ನು ನೋಟ್ಬುಕ್ನಲ್ಲಿ ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಅದು ಮಾತನಾಡೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ, ಅತಿ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಅದಕ್ಕೆ ಅಪ್ಪಸ್ ಬರೋದೇ ನೀವು ಏನು ನಂಬುತ್ತಿರೋ ಮಾತನಾಡುವರಾಗಬೇಕು. ನೀವು ನಂಬಿಕೆಯಿಂದ ಮಾತನಾಡಿದರೆ ನೀವು ಮಾತನಾಡದೆ ಆಗ್ತದೆ. ಒಂದು ವೇಳೆ ನೀವು ಅಪನಂಬಿಕೆ ಮಾತನಾಡುವುದಾದರೆ ಪ್ರೇ ನಿಮ್ಮ ಪ್ರಾರ್ಥನೆ ಉತ್ತರ ಎಷ್ಟು ಪ್ರಾರ್ಥನೆ ಮಾಡಬಹುದು, ಎಷ್ಟು ಕಣ್ಣೀರು ಸುರಬಹುದು, ಎಷ್ಟು ಉಪವಾಸ ಮಾಡಬಹುದು, ಆದರೆ ನಿಮ್ಮ ಬಾಯಲ್ಲಿ ಆ ಉತ್ತರವು ಮಾತನಾಡಿದ್ರು ಅಪನಂಬಿಕೆ ಮಾತಾಡಿದ್ರು ಅದು ಅಪನಂಬಿಕೆ ಅಥವಾ ನಕಾರಾತ್ಮಕ ಮಾತು ನಿಮ್ಮ ಉತ್ತರವನ್ನು ತಡೆಯಿಡ್ರೆ ಅದಕ್ಕೆ ಪ್ರೇರಿದ ಅಪ್ಪಸ ಬರೋದ್ರೆ ನಂಬಿದನು ಅದನ್ನ ಮಾತನಾಡಿದ್ರೆ ಈ ನಂಬಿಕೆಯಿಂದ ಉತ್ತರ ಬರೋ ಮೊದಲು ಅದ್ಭುತ ನೋಡೋ ಮೊದಲು ಪ್ರೇ ನಿಮ್ಮ ರಿಪೋರ್ಟ್ ನಾರ್ಮಲ್ ಬರೋದ್ರೆ ಮಾತನಾಡಬೇಕು. ಆಗ ಮಾತನಾಡುವಾಗ ಪ್ರೇ ದೇವರ ಅಸ್ತವು ಪ್ರೇರೆ ನಿಮ್ಮ ಈ ಜೀವಿತ ಎಲ್ಲ ಸಮಸ್ಯೆಗಳನ್ನು ಬೆಟ್ಟ ಗುಡ್ಡಗಳನ್ನು ತೆಗೆದಾಗ್ತದೆ, ಅಲ್ಲಿ ಮಿರಾಕಲ್ ಅಲ್ಲಿ ಆಗ್ತದೆ ಎಂಬುದನ್ನು ಇಲ್ಲಿ ನಾವು ನೋಡುವಾಗ್ತೇವೆ. ಇನ್ನೊಂದು ದೃಷ್ಟ ಅಂತ ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 18:20. ಪ್ರೋಬ್ಸ್ ಆಫ್ ದ 18:20. ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟ್ಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಇಲ್ಲೇ ಸೊಲ್ಮತ್ತಾನೆ ಮನುಷ್ಯನು
ತನ್ನ ಬಾಯ ಬೆಲೆಯನ್ನು ಒಟ್ಟು ತುಂಬೋ ನದರ್ಥ ಬರೇ ಬಾಯ ಬೆಲೆ ಅಂದರೆ ನಿಮ್ಮ ಬಾಯಿಯಿಂದ ಮಾತನಾಡುವ ವಾಕ್ಯ ಅದು ಬೀಜವಾಗಿದೆ ಬರೇ ಈ ಬೀಜ ಬರೇ ನೆಲದಲ್ಲಿ ಬೀಳಬೇಕು ಅದು ಬಿದ್ದ ನಂತರ ಅದು ಮೊಳಕೆ ಬಂದು ಅದು ಫಲವಾಗಿದೆ ಬರೇ ನೀವು ಮಾತನಾಡುವ ಆ ಬೀಜ ಬರೇ ಅದು ನೀವು ದೇವರ ವಾಕ್ಯವನ್ನು ದೇವರ ವಾಗ್ದಾನವನ್ನು ಅಥವಾ ದೇವರು ಕೊಟ್ಟ ಪ್ರವಾದನೆ ನೀವು ಮಾತನಾಡಿದ್ರೆ ಅದು ಒಂದಿನ ಅದು ಬೀಳಬೇಕು ಅದಕ್ಕೆ ಸೋಲಮತ್ತೆ ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣವನು ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು ಇಪ್ಪತ್ತೊಂದನೇ ವಾಕ್ಯದಲ್ಲಿ ಜೀವನ ಮರಣಗಳು ನಾಲ್ಗೆ ವರ್ಷ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸರು ಅದರ ತಪ್ಪರೇ ನಿಮಗೆ ಆಶೀರ್ವಾದ ಬೇಕಾ ನಿಮಗೆ ಬಿಡುಗಡೆ ಬೇಕಾ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕು ಹಾಗಾದರೆ ನಿಮ್ಮ ಬಾಯಲ್ಲಿ ಬರೆ ನಂಬಿಕೆಯಿಂದ ಬರೆ ಆಶೀರ್ವಾದವನ್ನು ಆಶೀರ್ವಾದ ವಾಗ್ದಾನವನ್ನು ಅದೇ ಕೂಡ ಪ್ರವಾದನನ್ನು ಕೊಟ್ಟ ಕನಸನ್ನು ಕೊಟ್ಟ ದರ್ಶನವನ್ನು ಪದೇ ಪದೇ ಮಾತನಾಡುವಾಗಬೇಕು ವಿನ ಎಂದಿಗೂ ಬರೀ ನಿಮ್ಮ ಕಷ್ಟವನ್ನು ಮಾತನಾಡಬೇಡಿರಿ ನಿಮ್ಮ ಕೊರತೆಯನ್ನು ಮಾತನಾಡಬೇಡಿರಿ ನಿಮ್ಮ ರೋಗ ದ್ವೀಪುಡನ್ನು ಮಾತನಾಡಬೇಡಿ ಯಾಕಂದರೆ ನೀವು ನಕಾರಾತ್ಮಕ ಮಾತನಾಡುವುದರೆ ಕೂಡಲೇ ಸೈತನನ್ನು ಆ ಮಾತನ್ನು ಹಿಡಿದುಕೊಳ್ಳುತ್ತಾನೆ ಮತ್ತು ನೀವು ಮಾತನಾಡಿದ ಹಾಗೆ ಆತನು ನಿಮ್ಮ ಆಶೀರ್ವಾದವನ್ನು ಬರದಂತೆ ತಡೆಯಿಡ್ತಾನೆ ಅದು ನಂಬಿಕೆಯನ್ನು ಮಾತನಾಡುವಾಗ ಸೈತನನ ಕೋಟೆಗಳು ಕದಲ್ತವೆ ಸೈತನ ಗುಂಪುಗಳು ಚದುರ್ತವೆ ದೇವದೂತರು ನೀವು ಮಾತನಾಡಿದ ಹಾಗೆ ಪರಲೋಕದಲ್ಲಿ ದೇವದೂತರು ಪ್ರಿಯ ನಿಮ್ಮ ಸಹಾಯಕ ಬರ್ತಾರೆ ಮಿರಕಲ್ ಆಗ್ತದೆ ಉತ್ತರ ಬರ್ತದೆ ಅದಕ್ಕೋಸ್ಕರ ಸರ್ ಮತ್ತೆ ಒಂದು ಕಾಲ ಉಂಟು ಎಷ್ಟು ದಿನ ಹೋದರೂ ನೀವು ನಂಬಬೇಕು ಪ್ರಿಯರೇ ದೇವರ ದರ್ಶನವನ್ನು ಅರಿಕೆ ಮಾಡಬೇಕು ಅದು ನಿಮ್ಮ ನಿರೀಕ್ಷೆಯು ನಿರ್ತಕವಾಗುವುದಿಲ್ಲ ಇದ ಒಂದು ಅರ್ಥವಾಗಿದೆ ಪ್ರಿಯರೇ ಎರಡನೇ ಸಂಗತಿ ಆಗಿದೆ ಪ್ರಿಯರೇ ದೇವರು ಕೊಟ್ಟ ದರ್ಶನವನ್ನು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ದಿನಾಲು ಬೆಸರುಗೊಳ್ಳದೆ ಪ್ರಾರ್ಥನೆಯನ್ನು ಮಾಡುವರಾಗಬೇಕು ಅದನ್ನೆಲ್ಲ ವಾಕ್ಯ ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು ಪ್ರೇ ಏಲಿಯನು ನಮ್ಮ ಹಾಗೆ ಒಬ್ಬ ವ್ಯಕ್ತಿಯಾಗಿದ್ದನು ಬರೇ ಅವನು ಮಳೆ ಬಾರದೆಂದು ಬಹಳವಾಗಿ ಪ್ರಾರ್ಥಿಸಿದ್ದು 3 ವರ್ಷ 6 ತಿಂಗಳವರೆಗೆ ಮಳೆ ಬೀಳಲಿಲ್ಲ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶ ಮಲಗರಿತು ಭೂಮಿ ಬೆಳೆಯಿತು ಹಾಗಾದರೆ ಎಲಿಯನು ನಮ್ಮ ಹಾಗೆ ಒಬ್ಬ ವ್ಯಕ್ತಿಯಾಗಿದ್ದನು ಅವನು ಆ ರೀತಿ ಅವನು ಪ್ರಾರ್ಥನೆ ಮಾಡಿದರೆ ಇವತ್ತು ನೀವು ಪ್ರೇರೇ ಏಲಿನ ಹಾಗೆ ನಿಮ್ಮ ಉತ್ತರ ಬರುವ ತನಕ ಪ್ರಾರ್ಥನೆ ಮಾಡಿದರೆ ದೇವರ ತನಕ ಗ್ಯಾರಂಟಿ ಇರ್ತಾನೆ ನೀವು ಏನೋ ಪ್ರಾರ್ಥನೆ ಮಾಡಿದ್ರು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡಿದರೆ ದೇವರ ವಾಗ್ದಂತಿಗೂ ಪ್ರಾರ್ಥನೆ ಮಾಡಿದರೆ ಆ ದೇವರ ಕನಸಿನ ಪ್ರಕಾರ ಪ್ರಾರ್ಥನೆ 100% ದೇವರು ತ ಕೊಟ್ಟೆ ಕೊಡುತ್ತಾನೆ ಮೊನ್ನೆ ಮಧ್ಯದಲ್ಲಿ ಆಶೀರ್ವಾದ ಬರುವುದು ಅದ್ಭುತಗಳು ಬಂದೇ ಬರುವುದೇ ಮೊದಲಿಗೆ ಇಲ್ಲಿ ದೇವರು ಇಲ್ಲಿ ಹೇಳುತ್ತಾನೆ ಪ್ರೇರೆ ಅದಕ್ಕೆ ಒಂದು ದೃಷ್ಟಾಂತ ನೋಡೋ ಪ್ರೇರೆ ಒಂದೆರಡು ದೃಷ್ಟಾಂತ ನೋಡೋ ಪ್ರೇರೆ ಒಂದನೇ ಸಂಗತಿ ಆಗಿದೆ ಪ್ರೇರೆ ನೀವು ಪ್ರಾರ್ಥನೆ ಮಾಡುವಾಗ ಅವಿಜಯ ಪ್ರವಾದನೆ ಪುಸ್ತಕ 43:26 ಅವಿಜಯ Chapter 43:26 ನನಗೆ ಜ್ಞಾಪಕಪಡಿಸು ನಾವಿಬ್ಬರು ವಾದಿಸುವ ಪ್ರೇ ಅವಿಜಯ ಪ್ರವಾದಿ ಈಗ ತಾನೆ ನನಗೆ ಜ್ಞಾಪದೆ ನೀವು ಪ್ರಾರ್ಥನೆ ಮಾಡುವ ದೇವರಿಗೆ ಜ್ಞಾಪಕ ಪಡಿಸಿ ಏನು ಅಂದರೆ ಪ್ರೇ ದೇವರು ಏನು ನಿಮಗೆ ದರ್ಶನ ಕೊಟ್ಟಿರ್ತಾರೆ ಕನಸು ಕೊಡುತ್ತಾರೆ ಪ್ರವಾದನೆ ಕೊಡುತ್ತಾರೆ ಅದು ದೇವ ನೀನು ಇದು ನನಗೆ ಪ್ರವಾದನೆ ಕೊಟ್ಟಿದ್ದೇವಾ ಈ ಪ್ರವಾದನೆ ಇದು ನೆರವೇರಿಸು ಇದು ನೀನು ಕೊಟ್ಟ ನನಗೆ ವಾಗ್ದಾನ ನಾನು ನಂಬಿದ್ದೇನೆ ನಾನು ಅರಿಕೆ ಮಾಡಿದೆ ಇದು ನೆರವೇರಿಸು ಅಥವಾ ಕನ್ನಡ ದೇವ ಈ ಇದು ಕೊಟ್ಟ ಕನಸು ದೇವ ಈ ರೀತಿ ಪ್ರೇ ದೇವರ ಹತ್ರ ಪ್ರಾರ್ಥನೆ ಮಾಡುವ ದೇವರಿಗೆ ಜ್ಞಾಪಕ ಪಡಿಸಬೇಕು ನಾವು ಇಬ್ಬರು ಅದೇ ಆವಾಗ ಮಾತ್ರ ನಿಮ್ಮ ಪ್ರಾರ್ಥನೆ ಬರುತ್ತೆ ನಿಮಗೆ ಮಿರಕಲ್ ಆಗ್ತದೆ ಪ್ರೇ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಪ್ರೇ ಹೇಗೆ ಮಿರಕಲ್ ಆಗ್ತದೆ ಎಂಬುದಾಗಿ ಕೀರ್ತನೆ 126 ಓದು ನಾ ಪ್ರೇರೆ Psalm 126:1-6 ಸೆರೆಯಲ್ಲಿದ್ದ ನಮ್ಮನ್ನು ಯೋಹನು ತಿರುಗಿ ಜೀವನಿಗೆ ಬರ ಮಾಡಿದಾಗ ನಾವು ಕನಸು ಕಂಡವಂತಿದ್ದೆವು ಪ್ರಿಯರೇ ಇಲ್ಲಿ ಈ ಜನರು ಪ್ರಿಯರೇ ಸೆರೆ ಮನೆಯಲ್ಲಿದ್ದವರು ಪ್ರಾರ್ಥನೆ ಮಾಡುವಾಗ ಇದರಲ್ಲಿ ಬಿಡುಗಡೆ ಕೊಡುವಾಗ ಅವರ ಕನಸು ಈ ರೀತಿ ನಿಮ್ಮ ಜೀವಿತದಲ್ಲಿ ಸಾಲೆಮ್ಮ ಸೆರೆ ಮನೆಯಲ್ಲಿರಬಹುದು ಕಷ್ಟಮ ಸೆರೆ ಮನೆಯಲ್ಲಿರಬಹುದು ರೋಗಮ ಸೆರೆ ಮನೆಯಲ್ಲಿರಬಹುದು ಬಂಧನಗಳು ಸೆರೆ ಮನೆಯಲ್ಲಿರಬಹುದು ಅಥವಾ ಕೆಲವು ಜನರೇಷನ್ ಸಾಪ ನೀವು ಅರ್ನೆಸ್ಟಾಗಿ ಪ್ರಾರ್ಥನೆ ಮಾಡುವಾಗ ಪ್ರೇ ಅತಿ ಆಸಕ್ತಿ ಪ್ರಾರ್ಥನೆ ಮಾಡುವಾಗ ಇದರ ವಾಗ್ದಂತಕೊಂಡು ಪ್ರಾರ್ಥನೆ ಮಾಡುವಾಗ ನಿಮಗೆ ಬಿಡುಗಡೆ ಬರುವಾಗ ಈ ರೀತಿಯ ಅನುಭವ ಕನಸು ಕಂಡಂತೆ ನಿಮಗೆ ಆಗ್ತದೆ ಎಂಬುದಾಗಿ ನಾವು ಇಲ್ಲಿ ನಾವು ನೋಡ್ತೇವೆ ಪ್ರೇ ಎರಡನೇ ವಾಕ್ಯ ನೋಡೋ ಪ್ರೇ ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಅರ್ಸಗೀತದಲ್ಲೂ ತುಂಬಿದವು ಅನ್ಯ ಜನರು ಯೋವನು ಇವರಿಗೋಸ್ಕರ ಮಾತುಕಾಲಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು ಹಾಗೆ ಪ್ರೇ ನಿಮಗೆ ಈ ಅದ್ಭುತ ಆಗುವಾಗ ಪ್ರೇರೆ ಅನ್ಯ ಜನರು ಪ್ರೇ ಹೇಳ್ತಾರೆ ನಿಜವಾಗಿ ದೇವ್ ನಿಮ್ಮದೆ ಅದ್ಭುತ ಮಾಡಿದ ನಿಜ ಎಂಬುದೇ ಅನ್ಯ ಜನರು ಹೇಳುವಂತೆ ಅನ್ಯ ಜನರು ಅದ್ಭುತ ನೋಡುವಂತಿದ್ದಾರೆ ಮಾಡುತ್ತಾನೆ ಪ್ರೇ ಅದು ಈ ರೀತಿ ಆಗಬೇಕಾ ನಿಮ್ಮ ಪ್ರಾರ್ಥನೆ ಅತಿ ಆಸಕ್ತಿಯಿಂದ ಹೋರಾಟದೊಡನೆ ಈ ರೀತಿಯೂ ಎಡೆ ಬಿಡದೆ ಪ್ರಾರ್ಥನೆ ಮಾಡಿದರೆ ಕಲಿತುಕೊಳ್ಳುವರಾಗಬೇಕು ಆವಾಗ ಮಾತ್ರ ಪ್ರೇ ನಿಮ್ಮ ಬಾಯಿ ನಗೆಯಿಂದಲೂ ನಿಮ್ಮ ನಾಲಿಗೆ ಅರ್ಸಕ್ಕೆ ತುಂಬುತ್ತವೆ ಮೂರನೇವಾಗ ನೋಡ್ತೇವೆ ಯೋವನು ನಮಗೋಸ್ಕರ ಮಾತುಕಾಲು ಮಾಡೋದು ನಿಜ ಅದು ನಾವು ಸ್ವಲ್ಪ ಪರಿ 100% ಪ್ರತಿ ದೇವರ ಆತ್ಮ ಇರ್ತಾನೆ ಇವತ್ತು ಅನೇಕರು ಪ್ರತಿ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳು ಮಾಡುವುದಿಲ್ಲವೋ ಅದು ಕೆಲವರಿಗೆ ಅದ್ಭುತ ಆಗ್ತದೆ ಕೆಲವರು ಸಾಕ್ಷಿ ಹೇಳ್ತಾರೆ ಅದು ನಿಮ್ಮ ಸಾಕ್ಷಿ ನಿಮ್ಮ ಅನೇಕರು ನೊಂದು ಹೋಗಿದ್ದೀರಿ ಎಂದು ದೇವರ ಆತ್ಮ ಇರ್ತಾರೆ ಬರೇ ಅನೇಕರು ಜಿಗುಸೆ ಅಲ್ಲಿ ಇದ್ದೀರಿ ಪ್ರೇ ಅನೇಕ ಆತ್ಮಹತ್ಯೆ ಮಾಡುವುದೇ
ಒಂದೇ ಪರಿಹಾರ ಈ ರೀತಿ ಎನಿಸೋ ಬೇಡಿರಿ. ದೇವರಾತ್ಮತನೆ ದೇವರು ಇವತ್ತು ದೇವರಿಗೆ ಬದಲಾಗಲಿಲ್ಲ. ದೇವರ ಹಸ್ತವು ಅರಕ್ಷದ ಮೋಟು ಗಹೆಯಲ್ಲ. ದೇವರ ಕಿವಿಯು ಕೇಳಿದ ಕಿವುಡಲ್ಲ. ದೇವರು ನಿಜವಾಗಿ ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಅದು ನಿಮಗೆ ಈ ರೀತಿಯ ನಂಬಿಕೆ ಬೇಕು, ಈ ರೀತಿಯ ಹೋರಾಟ ಮಾಡಬೇಕು. ಆಗ ನೀವು ಹೇಳ್ತೀರಿ ದೇವರು ನಿಜವಾಗಿ ಅದ್ಭುತವನ್ನು ಮಾಡಿದ್ದಾನೆ ಎಂಬುದಾಗಿ ನೀವು ಸಂತೋಷ ಪಡುವ ಒಂದು ಸಮಯ ಬರ್ತದೆ. ಪ್ರೇರೇ ನಾಲ್ಕನೇ ಭಾಗ ನೋಡ್ತೇವೆ. ಯೆಹೋವನೇ ನಿನ್ನ ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದವರ ನಮ್ಮವರನ್ನು ತಿರುಗಿ ಬರಮಾಡು. ಅಷ್ಟೇ ಪ್ರೇ, ಬೇರೆಯವರಿಗೋಸ್ಕರ ನಿಮ್ಮ ಕುಟುಂಬದವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ದೇವ ನನ್ನ ಕುಟುಂಬದವರು ಪ್ರೇ ಕಷ್ಟದಲ್ಲಿದ್ದಾರೆ, ರೋಗ ಅವರನ್ನು ಬಿಡುಗಡೆ ಮಾಡು ಎಂದು ಪ್ರಾರ್ಥನೆ ಮಾಡ. ನಿಮ್ಮ ಪ್ರಾರ್ಥನೆಗಳು ಅವರನ್ನು ಸಹ ದೇವರು ಬಿಡುಗಡೆ ಮಾಡೋನಾಗಿದ್ದಾನೆ. ಐದು ಮತ್ತು ಆರನೇ ವಾಕ್ಯ, ಅಳುತ್ತಾ ಬಿತ್ತುವರು ಆಡುತ್ತಾ ಕೊಯ್ಯುವ ಪ್ರಾರ್ಥವಾಗುತ್ತೆ. ಪ್ರೇ ನೀವು ಪ್ರಾರ್ಥನೆ ಮಾಡುವ ಕಣ್ಣೀರಿಂದ ದೇವ ನಿನ್ನ ವಾಗ್ದಾನ ನಂಬಿದ್ದೇನೆ, ದೇವ ನಿನ್ನ ವಾಗ್ದಾನ ಅರಿಕೆ ಮಾಡಿದ್ದೇನೆ, ದೇವ ನಿನ್ನ ವಾಗ್ದಾನ ನೆರವೇರಿಸಿದ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದರೆ ಆಡುತ್ತಾ ಆ ಪ್ರಾರ್ಥನೆ ಕೊಯ್ಯುತ್ತೀರಿ ಇದರ ಅರ್ಥವಾಗಿದೆ. ಪ್ರೇ ದುಃಖಿಸುತ್ತಾ ಬೀಜ ತೆಗೆದು ಹೋಗುವನು, ಅರಿಸುತ್ತಾ ಶಿವಡು ಹೊತ್ತುಕೊಂಡು ಬರೋನು. ಪ್ರೇ ನೀವು ಪ್ರಾರ್ಥನೆ ಮಾಡುವ ದುಃಖ ದೇವ ಕಣ್ಣೀರು ದೇವ ನನಗೆ ಉತ್ತರ ಕೊಡಲೇಬೇಕು. ದೇವ ನೀನು ನಿಜ ದೇವರು, ನೀನು ಜೀವ ದೇವರು ಎಂಬುದಾಗಿ ನನ್ನ ಕುಟುಂಬದವರಿಗೆ ನನ್ನ ನೆರೆಮನೆಯವರಿಗೆ ನನ್ನ ಮಿತ್ರರಿಗೆ ತೋರಿಸಿಕೊಳ್ಳಲೇಬೇಕು ದೇವ ಎಂಬುದಾಗಿ ಅಟ್ಟ ಹಿಡಿದು ಕಣ್ಣಿನ ಪ್ರಾರ್ಥನೆ ಮಾಡುವ 100% ಪ್ರೇ ದೇವರು ನಮ್ಮ ಪ್ರಾರ್ಥನೆ ಕೊಡುವಾಗ ನಿಮ್ಮ ಕುಟುಂಬದವರು ನಿಮ್ಮ ಮಿತ್ರರು ಹೌದು ದೇವರು ನಿಜವಾಗಿದ್ದಾನೆ, ದೇವರು ಇವನು ಅದ್ಭುತ ಮಾಡಿದ ನಿಜ ಎಂಬುದು ಅವರು ಹೇಳುವಂತೆ ದೇವರು ಕಾರ್ಯ ಮಾಡ್ತಾರೆ. ಈ ರೀತಿ ಪ್ರೇರೆ ನಿಮ್ಮ ಅತಿ ಆಸ್ತೆಯ ಪ್ರಾರ್ಥನೆ ಬೇಕು. ಆಗ ದೇವರು ನಿಮ್ಮ ಜೊತೆ ಇಂಥ ಅದ್ಭುತ ಮಾಡ್ತಾನೆ ಎಂದು ದೇವರ ಹತ್ರ ಹೇಳುವನಾಗಿದೆ. ಅದಕ್ಕೆ ಆ ಸಮಯ ಬರುತ್ತೆ, ಕಾಯಬೇಕು ಪ್ರೇರೆ. ಕೆಲವು ಪ್ರಾರ್ಥನೆ ಕೂಡಲೂ ತಿರುಗುತ್ತಾನೆ, ಕೆಲವು ಸಮಯ ಅದೇ ಸಮಯ ಲೇಟಾದರೂ ಸಹ ನಿಮ್ಮ ಪ್ರಾರ್ಥನೆ ಬಿಡಬಾರದು. ಅದಕ್ಕೆ ದೇವರು ನಿಮಗೆ ಕೊಡೋ ದರ್ಶನ, ಆ ಕನಸು, ಆ ಪ್ರವಾದನೆ ವಾಗ್ದಾನ ಬಾಯಿಂದ ನಂಬಿಕೆ ಮಾಡಬೇಕು, ಅರಿಕೆ ಮಾಡಬೇಕು. ಇದು ಪ್ರಾರ್ಥನೆ ಮಾಡಿದರೆ ಒಂದಿನ ಸ್ವಲ್ಪನೆ ನಿಮ್ಮ ನಿರೀಕ್ಷೆಯು ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಇಲ್ಲಿ ಹೇಳುತ್ತಾನೆ. ಮುಂದೆ ಸಂಗ ನೋಡ್ತೇವೆ, ದಿನಾಲೂ ದೇವರ ವಾಕ್ಯಗಳನ್ನು ಧ್ಯಾನಿಸುವವರು ಆಗಬೇಕು. ಯೋಬನ ಪುಸ್ತಕ 23:12 ವಾಕ್ಯ, ಜೋಬ್ ಚಾಪ್ಟರ್ 23:12. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗಿಲಿಲ್ಲ, ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬೆಚ್ಚಿಟ್ಟುಕೊಂಡಿದ್ದೇನೆ. ಪ್ರೇರೆ ನಿಮ್ಮ ನಿರೀಕ್ಷೆಯು ಪ್ರೇರೆ ನಿರರ್ಥಕವಾಗಬಾರದು. ನಿಮ್ಮ ನಿರೀಕ್ಷೆ ಉತ್ತೇಜನ ಮಾಡಬೇಕಾದರೆ ಪ್ರೇರೆ ಮೂರನೇ ಕಂಡೀಷನ್ ಆಗಿದೆ, ಹಗಲು ರಾತ್ರಿ ವಾಕ್ಯಗಳನ್ನು ಓದುವವರಾಗಬೇಕು, ಈ ವಾಕ್ಯ ಕೇಳುವವರಾಗಬೇಕು, ಧ್ಯಾನಿಸುವವರಾಗಬೇಕು. ಪ್ರೇ ಯಾವ ದೇವರನ್ನು ಕೇಳುತ್ತೀರೋ ಈ ಟಿವಿ ಮಾಧ್ಯಮದ ಮುಖಾಂತರ, ಯಾವ ನಿಮ್ಮ ಸರಿ ಓದುತ್ತೀರೋ ಅದನ್ನು ಧ್ಯಾನ ಮಾಡ್ತಿರೋ ಪ್ರೇ ಆ ವಾಕ್ಯ ನಿಮ್ಮ ಆಹಾರವನ್ನು ಇಲ್ಲಿ ಯೋಗ್ತೇನೆ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಕೊಳ್ಬೇಕು. ನಿಮ್ಮ ವಾಕ್ಯಗಳನ್ನು ನಿಮ್ಮ ನಿಧಿಯನ್ನಾಗಿ ಬಚ್ಚಿಟ್ಕೊಳ್ಬೇಕು, ಅದು ವಾಕ್ಯ ನಿಮ್ಮ ಹೃದಯ ಇಟ್ಟುಕೊಳ್ಬೇಕು, ವಾಕ್ಯನ ಧ್ಯಾನ. ಆವಾಗ ಮಾತ್ರ ನಿಮ್ಮ ನಂಬಿಕೆಯು ಪ್ರೇರೆ ಸ್ಥಿರವಾಗ್ತದೆ, ನಿಮ್ಮ ನಂಬಿಕೆ ಹೆಚ್ಚುತ್ತದೆ, ನಿಮ್ಮ ನಿರೀಕ್ಷೆ ಹೆಚ್ಚುತ್ತದೆ. ಒಂದು ವೇಳೆ ಪ್ರೇರೆ ನೀವು ವಾಕ್ಯ ಓದಿಲ್ಲ, ವಾಕ್ಯ ಧ್ಯಾನ ಮಾಡಿಲ್ಲ, ವಾಕ್ಯ ಕೇಳಲಿಲ್ಲ ಹೋದರೆ ನಿಮ್ಮ ನಂಬಿಕೆ ಕುಂದು ಹೋಗ್ತದೆ, ನಿಮ್ಮ ನಿರೀಕ್ಷೆ ಕುಂದು ಹೋಗುತ್ತೆ. ಹಾಗೆ ಆಗ ಬಿಡಬೇಕು. ಅನೇಕರು ನಂಬಿಕೆ ಕುಂದು ಹೋಗಲಿ ಕಾರಣ ಪ್ರೇರೆ ಪ್ರಾರ್ಥನೆ ಉತ್ತರ ಬರಲಿಲ್ಲ. ಇಮ್ಮಿಡಿಯೇಟ್ ಕೆಲವರು ಪ್ರೇರೆ ದೇವರಲ್ಲಿ ಗುಣಗುಟ್ಟುತ್ತಾರೆ, ಪ್ರಾರ್ಥನೆ ಮಾಡಿದ್ ಬಿಟ್ಟು ಬಿಡ್ತಾರೆ, ಸಭೆಗೆ ಬಂದು ಬಿಟ್ಟು ಬಿಡುತ್ತಾರೆ. ಹಾಗೆ ಮಾಡಬೇಡ್ರಿ ಪ್ರೇ. ದೇವರು ಜೀವಂತ ಇದ್ದಾನೆ, ಅದು ಪರಲೋಕದಲ್ಲಿ ತಂದೆಯ ಬಲೆಗಳಲ್ಲಿ ಅದರ ಆ ದೇವರು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಯೇಸು ಕ್ರಿಸ್ತನು ತಂದೆಯ ಬಲೆಗಳಲ್ಲಿ ಕುಳಿತುಕೊಂಡು ಹಗಲು ರಾತ್ರಿ ನಿಮಗೋಸ್ಕರ ವಿಜೃಂಭಣೆ ಮಾಡುತ್ತಾನೆ. ದೃಢವಾಗಿ ನಂಬಿರಿ ಪ್ರೇ. ದೇವರು ಒಂದು ದಿನ ಉತ್ತರ ಕೊಟ್ಟೆ ಕೊಡುತ್ತಾನೆ. ಅದೇ ಆ ನಂಬಿಕೆಗೋಸ್ಕರ ವಾಕ್ಯಗಳನ್ನು ಧ್ಯಾನ ಮಾಡೋದು, ವಾಕ್ಯಗಳು ನಿಮ್ಮ ಇಟ್ಟುಕೊಳ್ಳಲು ಅತಿ ಅಗತ್ಯವಾಗಿದೆ. ಹೊಸ ಮಡಿಕೆ ಒಂದು ದೃಷ್ಟಾಂತ ನೋಡೋ ಪ್ರೇ. ರೋಮಾಪುರದವರಿಗೆ ಪತ್ರಿಕೆ 15:4-13. ರೋಮನ್ಸ್ ಚಾಪ್ಟರ್ 15:4-13. ಪೂರ್ವದಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಪ್ರೇರೆ ಅಪ್ಪ ಹೇಳ್ತೇನೆ, ಆದಿ ಆಲಯಮಡಿಕೆಯಲ್ಲಿ ಪ್ರೇರೆ ನೀವು ಓದಬೇಕು. ಅನೇಕ ಆಲಯಮಡಿಕೆಯಲ್ಲಿ ಪ್ರೇರೆ ದೇವರು ಮಾಡಿದ ಅದ್ಭುತ ಕಾರ್ಯಗಳು, ಹೇಗೆ ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದೆವು ಅದನ್ನು ಓದಿ ಪ್ರೇರೆ. ದೇವರು ಎರಕು ಕೊಡಿ ಕಡೆ ಬಾಕಿದ ಈ ರೀತಿ ಆಲಯಮಡಿಕೆಯಲ್ಲಿ ಅನೇಕ ಅದ್ಭುತಗಳ ಬಗ್ಗೆ ಸಿಗುತ್ತೆ. ಪ್ರೇ ಎಲ್ಲ ಅದ್ಭುತಗಳನ್ನು ಓದುವಾಗ ಧ್ಯಾನಿಸುವಾಗ ಪ್ರೇ ನಿಮ್ಮ ನಂಬಿಕೆ ನಿಮ್ಮ ನಿರೀಕ್ಷೆ ಉತ್ತೀರ್ಣವಾಗಿದೆ. ಈ ರೀತಿ ಪ್ರೇರೆ ನೀವು ದಿನಾಳು
ಪ್ರಾರ್ಥನೆ ಉತ್ತರ ಬರೋ ತನಕ ನಿಮ್ಮ ನಂಬಿಕೆಯನ್ನು ನಿಮ್ಮಲ್ಲಿ ಉತ್ತೀರ್ಣ ಮಾಡಬೇಕಾದ್ರೆ ಒಂದು ನೀವು ಮಾಡಬೇಕು, ಈ ಟಿ ವಿ ಮಾಧ್ಯಮದಿಂದ ವಾಕನ ಕೇಳುವರಾಗಬೇಕು. ಬರೀ ಕೇಳುವರಲ್ಲ, ಪೂರ್ಣ ನಿಮ್ಮ ಸತ್ಯವೇದಿನ ಅಲ್ಲೊಂದು ಮುಡಿಕೆ ಓದಬೇಕು. ಹೊಸ ಮುಡಿಕೆ ಸಪ್ರೆ ಅನೇಕ ಮತ್ತೆ ಸುವಾರ್ತೆಯಿಂದ ಯೋನ ಬಳಸುವುದು ಅನೇಕ ಥರ ದೇವರ ಅದ್ಭುತಗಳು ಉಂಟು. ಬರೇ ಅದು ಓದುವ ಎಷ್ಟು ನೀವು ಆ ಅದ್ಭುತಗಳನ್ನು ಓದಿತಿರೋ ಹಾಗೆ ನಿಮ್ಮ ನಂಬಿಕೆ ಉತ್ತೇಜನ ಆಗ್ತದೆ. ಈ ರೀತಿ ನೀವು ಉತ್ತೀರ್ಣ ಆಗುವಾಗ ನಿಮ್ಮ ನಂಬಿಕೆಯಿಂದಲೇ ಪ್ರೇ ನಿಮ್ಮ ಜೊತೆಯಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ಅದ್ಭುತ ವಾಕ್ಯ ನೋಡ್ತೇವೆ ಪ್ರೇ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮನಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ. ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಅನುಗ್ರಹಿಸಲಿ. ಪ್ರೇ ಎಷ್ಟು ನಿರ್ಧಾರಗಳು ಓದಿತ್ತರು, ಧ್ಯಾನ ಮಾಡ್ತಿರು, ಮತ್ತು ಪ್ರಾರ್ಥನೆ ಮಾಡ್ತಿರೋ ದೇವರು ಪ್ರೇ ಆ ನಂಬಿಕೆಯ ಫಲವಾದ ಸಂತೋಷವನ್ನು ಬರೇ ಸಮಾಧಾನವನ್ನು ನಿಮಗೆ ಕೊಟ್ಟು ನಿಮ್ಮ ನಂಬಿಕೆ ನಿರೀಕ್ಷೆಯಿಂದ ಅಭಿವೃದ್ಧಿ ಪಡ್ತದೆ. ಈ ರೀತಿ ನಿಮ್ಮ ನಂಬಿಕೆಯಲ್ಲಿ ಅಭಿವೃದ್ಧಿವಾಗ ಬೇರೆ ನೀವು ನಂಬಿದಂತೆಯೇ ಯೇಸುಕ್ರಿಸ್ತನೇ ಮಾರ್ಗನ ಪ್ರಶಸ್ತಿಯಲ್ಲಿ ಓದಿ ನೀವು ಮತ್ತೆ ಪ್ರಶಸ್ತಿ ಪ್ರತಿಯೊಂದರಲ್ಲಿ ಯೇಸುಕ್ರಿಸ್ತನ ಅದ್ಭುತ ಮಾಡುವಾಗ ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿದಾಗದೆ ನಿಮ್ಮ ನಂಬಿಕೆ ಮುಖಾಂತರ ನಿಮ್ಮ ಜೊತೆಯಲ್ಲಿ ಅದ್ಭುತಗಳನ್ನು ಹೊಂದಿಕೊಳ್ಳುತ್ತೀರಿ. ಆ ನಿಮ್ಮ ನಂಬಿಕೆ ಉತ್ತೇಜನ ಆಗಬೇಕಾದರೆ ವಾಕ್ಯ ಓದುವುದು, ವಾಕ್ಯ ಧ್ಯಾನ ಮಾಡುವುದು ಅತಿ ಅಗತ್ಯವಾಗಿದೆ. ವಾಕ್ಯ ಕೇಳುವುದು ಅಗತ್ಯವಾಗಿದೆ. ಇಲ್ಲದಿದ್ದರೆ ವಾಕ್ಯ ಇಲ್ಲದಿದ್ದರೆ ಪ್ರೇ ನಮ್ಮ ನಂಬಿಕೆ ಕುಂದಿ ಹೋಗ್ತದೆ. ಎಂದಿಗೂ ಕುಂದಿ ಹೋಗಬೇಡ್ರಿ. ಉತ್ತೇಜನ ಹೊಂದಿಕೊಂಡ್ರಿ, ವಾಕ್ಯವನ್ನು ಕೇಳಿಕೊಂಡು ಪ್ರೇರೆ. ನಾಲ್ಕನೇ ಸಂಗತಿ ನೋಡ್ತೇವೆ ಪ್ರೇ, ದಿನಾಳು ನಂಬಿಕೆಯಿಂದ ದೇವರನ್ನು ಸ್ತುತಿಸುವವರು ಆಗಬೇಕು. ಅಬಕೊಕ್ಕು ಪ್ರವಾದನ ಪುಸ್ತಕ 3:17 17 ವಾಕ್ಯ. ಅಬಕೊಕ್ chapter 3:17-18. ಆ ಅಂಜರವು ಚಿಗುರದಿದ್ದರು, ದ್ರಾಕ್ಷಲತೆಗಳೇ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಒಳಗದ್ದೆಗಳು ಆರನ್ನು ಕೊಡದೇ ಹೋದರು, ಇಂದು ಅಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, ನಾನು ಯೋನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಕರ್ತನಾದ ಯೆಹೋವನ ಬಲ ಆತನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶದಲ್ಲಿ ನನ್ನನ್ನು ನಡೆಸುತ್ತಾನೆ. ಬರೀ ಹಬ್ಬಕ್ಕೆ ಹಬ್ಬಕ್ಕೆ ದೇವರು ಕನಸು ಕೊಟ್ಟನು, ದರ್ಶನ ಕೊಟ್ಟನು, ಅದನ್ನು ಬಳಿದುಕೊಂಡನು, ಆ ಪ್ರಕಾರ ಪ್ರಾರ್ಥನೆ ಮಾಡ. ಆದರೆ ಪ್ರಾರ್ಥನೆ ಮಾಡುವಾಗ ಉತ್ತರ ಬರೋ ತನಕ ಅವನ ಜೀವಿತದಲ್ಲಿ ಪ್ರೇ ಈ ರೀತಿಯ ಒಂದು ಪ್ರೇ ಒಂದು ಬರಡುತನ ಇರುವಾಗ ಅದು ಆ ಸಮಸ್ಯೆ ನೋಡಿಕೊಂಡು ಅದು ಮನ ಮುಂದಿಲ್ಲ. ಆದ್ರೆ ಆ ಅಂಜರು ಸಿಗುರಿದ್ದರು, ದಾಖಲೆ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದರು, ಒಳಗಿದ್ದರು ಅವ್ರನ್ನ ಕೊಡದೆ ಹೋದರು, ಇಂದು ಅಟ್ಟಿಯೊಳಗೆ ನಾಶವಾದರೂ, ಮಂದಿಯು ಕೊಟ್ಟಿಗೊಳಗೆ ಇಲ್ಲದಿದ್ದರೂ, ನಾನು ಯೋನಲ್ಲಿ ಉಲ್ಲಾಸಿಸುವೆನು, ರಕ್ಷಣಾ ದೇವರಲ್ಲಿ ಆಣ. ಈ ರೀತಿ ಪ್ರೇ ನಿಮ್ಮ ಸಮಸ್ಯೆ ನೋಡಿಕೊಂಡು ಮಾತನಾಡಬೇಡಿ. ನೀನು ನಂಬಿಕೆಯಿಂದ ದೇವರನ್ನು ಸ್ತುತಿಸಬೇಕು, ನಂಬಿಕೆಯಿಂದ ಕೊಂಡಾಡಬೇಕು. ನಂಬಿಕೆ ದೇವರು ಆಡ ಎಷ್ಟು ಪ್ರೇರೆ ದೇವರು ಸ್ತುತಿಸ್ತಿರು, ಸ್ತೋತ್ರ ಮಾಡ್ತಿರು, ಕೊಂಡಾಡ್ತಿರು, ಕರೆದ ಅಷ್ಟು ಪ್ರೇರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಆಗ್ತವೆ. ದೇವರ ಮಾತು ಕಾರ್ಯ, ದೇವರ ಸೂಚಕ ಕಾರ್ಯ, ಪ್ರಾರ್ಥನೆ ಉತ್ತರವು, ಬಿಡುಗಡೆಯು, ಆಶೀರ್ವಾದ, ರೋಗಿಸಲು ಹೊಂದಿಕೊಳ್ಳುತ್ತೀರಿ. ಹಾಗಾದರೆ ದೇವರ ಆತ್ಮಹತ್ಯೆ ಬರೆ ಎಂದಿಗೂ ಬರೆ ನಿರಾಸ ಆಗಬೇಡ್ರಿ, ಮನಗುಂದು ಹೋಗಬೇಡ್ರಿ. ಒಂದು ದಿನ ಉಂಟು, ಒಂದು ಸಮಯ ಉಂಟು, ನಿಮ್ಮ ನಿರೀಕ್ಷೆಯು ಅದು ಸಾರ್ಥಕವಾಗ್ತದೆ. ಆತ್ಮಹತ್ಯೆ ಈ ಸಂದೇ ನಿಮ್ಮ ಜೀವಿತದಲ್ಲಿ ಉತ್ತೀರ್ಣವಾಗುತ್ತದೆ. ನಿಮ್ಮ ಅಭಿವೃದ್ಧಿ ನನಗೆ ತಿಳಿಸಿರಿ. ನಿಮಗೆ ಏನಾದರೂ ಪ್ರಾರ್ಥನೆ ಇದ್ದರೆ ಫೋನ್ ಮಾಡಿ, ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತನ್ನ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ಇದನ್ನು ಪ್ರತಿ ವೀಕ್ಷಕರನ್ನು ನಷ್ಟಕ್ಕೆ ಒಪ್ಪಿಸಿಕೊಡುತ್ತೇನೆ. ದೇವ ಈ ವೀಕ್ಷಕರಿಗೆ ಈ ವಾಕ್ಯದ ಮುಖಾಂತರ ಅವರ ನಂಬಿಕೆಯನ್ನು ನಿರೀಕ್ಷೆ ಉತ್ತೇಜನ ಮಾಡಿದಕ್ಕೆ ಸ್ತೋತ್ರ. ದೇವ ಎಲ್ಲ ವೀಕ್ಷಕರು ಈ ವಾಕ್ಯ ಕೇಳಿ ನಂಬಿಕೆಯಲ್ಲಿ ಉತ್ತೀರ್ಣಿಕೊಂಡು ಅವರೆಲ್ಲ ಕಷ್ಟ, ಸಮಸ್ಯೆ, ರೋಗ, ವ್ಯಾಧಿ, ಸಾಲದಿಂದ, ಬಡತನದಿಂದ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡಬೇಕು ನಾನು ಬೇಡಿಕೊಡ್ತೇನೆ. ಯೇಸುಕ್ರಿಸ್ತನ ನಾಮದಲ್ಲಿ ಆಮೇನ್. ಸ್ತುತಿ ತನ್ನೀ